ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಚೀನಾ ಕಣ್ಣು ಹಾಕಿದ್ದ ಬಾಂಗ್ಲಾದೇಶದ ತೀಸ್ತಾ ನದಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಭಾರತದ ಪಾಲಾಗಿದೆ. 8,300 ಕೋಟಿ ರೂಪಾಯಿ ವೆಚ್ಚದ ತೀಸ್ತಾ ನದಿ ಅಭಿವೃದ್ಧಿ ಯೋಜನೆಯನ್ನ ಚೀನಾ ಕೊಡಬೇಕಾ ಅಥವಾ ಭಾರತ ಕೊಡಬೇಕಾ ಅನ್ನೋ ಗೊಂದಲದಲ್ಲಿದ್ದ ಬಾಂಗ್ಲಾ ಈಗ ಈ ಯೋಜನೆಯನ್ನ ಕೊನೆಗೂ ಭಾರತಕ್ಕೆ ಕೊಡೋದಾಗಿ ಅನೌನ್ಸ್ ಮಾಡಿದೆ. ಈ ವಿಚಾರವಾಗಿ ಮಾತನಾಡಿರೋ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ, ತೀಸ್ತಾ ನದಿ ಪ್ರಾಜೆಕ್ಟ್ಗಾಗಿ ಚೀನಾ ರೆಡಿಯಾಗಿದೆ, ಆದರೆ ಭಾರತ ಈ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳಿದ್ದಾರೆ. ತೀಸ್ತಾ ನದಿ ಭಾರತದ ಸಿಕ್ಕಿಂನಲ್ಲಿ ಹುಟ್ಟಿ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶಕ್ಕೂ ಹರಿದು ಅಲ್ಲಿ ಬ್ರಹ್ಮಪುತ್ರವನ್ನು ಸೇರುವ ಉಪನದಿ. ಬಾಂಗ್ಲಾಗೆ ಬಹಳ ಮಹತ್ವದ ಜಲಮೂಲ. ಆದರೆ ಮಳೆಗಾಲದಲ್ಲಿ ತೀಸ್ತಾ ನದಿ ಪಾತ್ರದಲ್ಲಿ ಪ್ರವಾಹ ಆಗೋದು, ಬೇಸಿಗೆಯಲ್ಲಿ ತುಂಬ ಕಮ್ಮಿ ಪ್ರಮಾಣದಲ್ಲಿ ನೀರು ಹರಿಯೋದು, ಜಲಮಾಲಿನ್ಯ, ಹೀಗೆ ಬಾಂಗ್ಲಾಗೆ ನಾನಾ ಸಮಸ್ಯೆಗಳಿವೆ ಈ ವಿಚಾರದಲ್ಲಿ. ಇದನ್ನೆಲ್ಲ ಸರಿಪಡಿಸೋಕೆ ಅಲ್ಲಿನ ಸರ್ಕಾರ ತೀಸ್ತಾ ನದಿ ನಿರ್ವಹಣೆ ಮತ್ತು ಸಂರಕ್ಷಣೆ ಪ್ರಾಜೆಕ್ಟ್ ಶುರು ಮಾಡಿತ್ತು. ಈ ಪ್ರಾಜೆಕ್ಟ್ನ ಕೈಗೆತ್ತಿಕೊಳ್ಳೋಕೆ ಭಾರತ ಚೀನಾ ಎರಡೂ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇದ್ವು. ಎರಡೂ ದೇಶಗಳು ಶೇಖ್ ಹಸೀನಾ ಮುಂದೆ ಪ್ರಪೋಸಲ್ ಇಟ್ಟಿದ್ವು. ಆದರೆ ಈ ಮಹತ್ವದ ಪ್ರಾಜೆಕ್ಟ್ನ ಭಾರತದ ಕೈಗೆ ಕೊಟ್ಟು ಚೀನಾಗಿಂತ ನಮಗೆ ಭಾರತವೇ ಮುಖ್ಯ ಅನ್ನೋದನ್ನು ಶೇಖ್ ಹಸೀನಾ ಸಾಬೀತು ಮಾಡಿದ್ದಾರೆ. ಹೀಗಾಗಿ ಜಾಗತಿಕವಾಗಿ ನೆರೆ ದೇಶಗಳ ವಿರುದ್ಧ ಜಗಳಕ್ಕಿಡಿಯೋ ಚೀನಾಗೆ ಸದ್ಯ ಮುಖಕ್ಕೆ ಮಂಗಳಾರತಿ ಮಾಡಿದಂಗಾಗಿದೆ, ಕಪಾಳ ಮೋಕ್ಷ ಮಾಡಿದಂತಾಗಿದೆ. ಸ್ಟ್ರಾಟಜಿಕಲಿ ಹಾಗೂ ಭೌಗೋಳಿಕ ಕಾರಣಗಳಿಂದ ಈ ಪ್ರಾಜೆಕ್ಟ್ ಭಾರತಕ್ಕೂ ಬಹಳ ಇಂಪಾರ್ಟೆಂಟ್. ಈಶಾನ್ಯ ಭಾರತವನ್ನು ಮೇನ್ಲ್ಯಾಂಡ್ ಭಾರತಕ್ಕೆ ಕನೆಕ್ಟ್ ಮಾಡೋ ಸ್ಟ್ರಾಟಜಿಕಲಿ ಅತ್ಯಂತ ಚೋಕಿಂಗ್ ಪಾಯಿಂಟ್ ಆಗಿರೋ ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ಗೆ ತುಂಬ ಹತ್ತಿರದಲ್ಲಿದೆ. ಇದು ಒಂದು ಕಡೆ ನೇಪಾಳ, ಇನ್ನೊಂದು ಕಡೆ ಬಾಂಗ್ಲಾ, ಹೀಗೆ ಕೇವಲ 50 ಕಿಲೋಮೀಟರ್ ಅಂತರದಲ್ಲಿ ಇಲ್ಲಿ ಎರಡು ಇಂಟರ್ನ್ಯಾಷನಲ್ ಬಾರ್ಡರ್ಗಳಿವೆ. ಇಂಥ ಜಾಗದ ಸಮೀಪ ಇರೋ ಪ್ರಾಜೆಕ್ಟ್ನಲ್ಲಿ ಕಪಟಿ ಚೀನಾ ಕೈ ಹಾಕಿದ್ರೆ ಭಾರತಕ್ಕೆ ಭದ್ರತೆಯ ಅಪಾಯಗಳು, ಚಾಲೆಂಜಸ್ ಎದುರಾಗ್ತಾ ಇದ್ವು. ಹೀಗಾಗಿ ಭಾರತ ಇದನ್ನು ವಿರೋಧಿಸ್ತಾ ಇತ್ತು, ತಾನು ಮಾಡಬೇಕು ಅಂತ ಹೇಳ್ತಾ ಇತ್ತು. ಹೀಗಾಗಿ ಭಾರತಕ್ಕಿದು ದೊಡ್ಡ ಗೆಲುವು. ಇತ್ತೀಚೆಗೆ ಚೀನಾದಲ್ಲಿ ಶೇಖ್ ಹಸೀನಾಗಾದ ಅಪಮಾನ ಕೂಡ ಅವರು ಈ ನಿರ್ಧಾರ ತಗೊಳ್ಳೋಕೆ ಕಾರಣ ಆಗಿದೆ ಅಂತ ವಿಶ್ಲೇಷಣೆ ಇದೆ. 4 ದಿನಗಳ ಹಿಂದಷ್ಟೇ ಶೇಖ್ ಹಸೀನಾ ಚೀನಾಗೆ ಭೇಟಿ ಕೊಟ್ಟಿದ್ರು. ಆರಂಭದಲ್ಲಿ 41.5 ಸಾವಿರ ಕೋಟಿ ಹಣಕಾಸು ನೆರವನ್ನು ಕೊಡೋದಾಗಿ ಮಾತು ಕೊಟ್ಟು ಹಸೀನಾ ಭೇಟಿ ವೇಳೆ ಕೇವಲ 830 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಚಿಲ್ಲರೆ ಕಾಸು ಉಲ್ಟಾ ಹೊಡೆದ್ರು. ಜೊತೆಗೆ ಭೇಟಿ ವೇಳೆ ಚೀನಾ ಹಸೀನಾರಿಗೆ ಹೆಚ್ಚು ಮೀಡಿಯಾ ಕವರೇಜ್ ಕೂಡ ಕೊಟ್ಟಿರಲಿಲ್ಲ. ಇದರಿಂದ ತೀವ್ರ ಅಸಮಾಧಾನಗೊಂಡ ಹಸೀನಾ ಬೇಕು ಅಂತಲೇ ಕರೆಸಿ ಅಪಮಾನ ಮಾಡಿದ್ದಾರೆ ಅಂತ ಭೇಟಿಯನ್ನು ಫುಲ್ ಕಂಪ್ಲೀಟೇ ಮಾಡಲಿಲ್ಲ. 4 ದಿನಗಳ ಭೇಟಿಯಲ್ಲಿ ಒಂದಿನ ಕಟ್ ಮಾಡಿಕೊಂಡು ಒಂದಿನ ಮುಂಚೆನೇ ಬಾಂಗ್ಲಾಗೆ ವಾಪಸ್ಸಾಗಿದ್ರು. ಬರ್ತಾ ಇದ್ದ ಹಾಗೆ ಈ ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ. ಆದರೆ ಈ ನಿರ್ಧಾರ ತಗೊಳ್ಳೋ ಮೂಲಕ ಶೇಖ್ ಹಸೀನಾ ನೇರವಾಗಿ ಚೈನಾವನ್ನು ಎದುರು ಹಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಭಾರತದ ಕಡೆ ವಾಲದರೂ ಕೂಡ ಚೂರು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಆದರೆ ಈ ಹೆಜ್ಜೆಯಿಂದ ಸಂಪೂರ್ಣವಾಗಿ ಪ್ರೋ ಇಂಡಿಯಾ ಆಗಿದ್ದಾರೆ ಶೇಖ್ ಹಸೀನಾ. ವಿಶ್ವಸಂಸ್ಥೆಯ ಉನ್ನತ ಮಟ್ಟದ ಸಾಮಾನ್ಯ ಸಭೆಯ ಅಧಿವೇಶನದಲ್ಲಿ 26ನೇ ತಾರೀಕು ನರೇಂದ್ರ ಮೋದಿ ಪಾಲ್ಗೊಂಡು ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಸಾಧ್ಯತೆ ಇದೆ. ಹೀಗಂತ ವಿಶ್ವಸಂಸ್ಥೆ ರಿಲೀಸ್ ಮಾಡಿರೋ ಸ್ಪೀಕರ್ಗಳ ತಾತ್ಕಾಲಿಕ ಪಟ್ಟಿ ಮೂಲಕ ಗೊತ್ತಾಗಿದೆ. ಅಂದಹಾಗೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 79ನೇ ಈ ಹೈ ಲೆವೆಲ್ ಅಧಿವೇಶನ 24ರಿಂದ 30ರವರೆಗೆ ನಡೆಯುತ್ತೆ. ಇನ್ನು ಕಳೆದ ಬಾರಿ 2021 ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮೋದಿ ಮಾತನಾಡಿದರು. ಈಗ 3 ವರ್ಷಗಳ ನಂತರ ಮೋದಿ ಮತ್ತೆ ಈ ಹೈ ಲೆವೆಲ್ ಅಧಿವೇಶನದಲ್ಲಿ ಭಾಗಿ ಆಗಲಿದ್ದಾರೆ ಅಂತ ಹೇಳಲಾಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಳ್ಳಬೆಕ್ಕಿನಂತೆ ಚೀನಾದ ರಿಸರ್ಚ್ ಹಡಗುಗಳು ಚಟುವಟಿಕೆ ನಡೆಸಿ ಭಾರತದ ಕೆಂಗಣ್ಣಿಗೆ ಗುರಿಯಾಗ್ತಾ ಇರ್ತವೆ. ಈಗ ಮತ್ತೆ ಶಿಯಾಂಗ್ ಯಾಂಗ್ ಹಾಂಗ್ 03 ಅನ್ನೋ ಚೀನಿ ಹಡಗೊಂದು ಹಿಂದೂ ಮಹಾಸಾಗರಕ್ಕೆ ಎಂಟ್ರಿ ಕೊಟ್ಟಿದ್ದು ಮಾಲ್ಡೀವ್ಸ್ ಕಡೆಗೆ ಬರ್ತಾ ಇದೆ. ಈ ವಿಚಾರವಾಗಿ ಮಾಲ್ಡೀವ್ಸ್ನ ಅಧಾಧು ಆನ್ಲೈನ್ ನ್ಯೂಸ್ ಪೇಪರ್ ರಿಪೋರ್ಟ್ ಮಾಡಿದೆ. ಈ ಮೂಲಕ ಈ ವರ್ಷದಲ್ಲಿ 3ನೇ ಬಾರಿಗೆ ಚೈನೀಸ್ ರಿಸರ್ಚ್ ಹಡಗೊಂದು ಮಾಲ್ಡೀವ್ಸ್ನತ್ತ ಬರಲಿದೆ. ಅಂದಹಾಗೆ ಹಡಗಿನ ಚಲನೆಗಳು ಮತ್ತು ಅದರ ಲೊಕೇಶನ್ಗಳ ಮಾಹಿತಿ ನೀಡೋ ಮರೈನ್ ಟ್ರಾಫಿಕ್ ಪ್ರಕಾರ ಈ ಚೀನಿ ಹಡಗು 3 ಜುಲೈಗೆ ಚೀನಾ ಬಂದರಿನಿಂದ ಹೊರಟಿತ್ತು. ನಂತರ 12ನೇ ತಾರೀಕು ಇಂಡೋನೇಷ್ಯಾ ಸಮೀಪ ಕಾಣಿಸ್ಕೊಂಡಿತ್ತು. 28ನೇ ತಾರೀಕು ಹಿಂತಿರುಗೋಕೆ ಡೇಟ್ ಫಿಕ್ಸ್ ಮಾಡಿದೆ ಅಂತಲೂ ಗೊತ್ತಾಗಿದೆ. ಆದರೆ ಈ ಹಡಗಿನ ಬಗ್ಗೆ ಮಾಲ್ಡೀವ್ ಸರ್ಕಾರ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ.
ಮಾಲ್ಡೀವ್ಸ್ ಕಡೆ ಬರ್ತಾ ಇರೋ ಹಡಗು ಅಲ್ಲಿನ ಬಂದರಿನಲ್ಲಿ ನಿಲುಗಡೆಯಾಗುತ್ತಾ ಇಲ್ವಾ ಅದನ್ನ ಕೂಡ ಕ್ಲಿಯರ್ ಆಗಿ ಹೇಳಿಲ್ಲ. ಆದ್ರೆ ಈ ಹಿಂದೆ ಜನವರಿ 23ನೇ ತಾರೀಕು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಚೀನಾಗೆ ಭೇಟಿ ಕೊಟ್ಟಿದ್ರು. ಆ ವೇಳೆ ಚೀನಾದ ಶಿಯಾಂಗ್ ಯಾಂಗ್ ಹಾಂಗ್ 03 ಹಡಗಿಗೆ ಮಾಲ್ಡೀವ್ಸ್ ಬಂದರಲ್ಲಿ ನಿಲುಗಡೆಯಾಗೋಕೆ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದ ಮಾಲ್ಡೀವ್ಸ್ ವಿದೇಶಾಂಗ ಸಚಿವಾಲಯ, ಮಾಲ್ಡೀವ್ಸ್ ಸಮುದ್ರ ಭಾಗದಲ್ಲಿ ಈ ಹಡಗು ಯಾವುದೇ ರೀತಿ ರಿಸರ್ಚ್ ನಡೆಸಲ್ಲ ಅಂತ ಹೇಳಿದ್ರು. ಆದ್ರೆ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಚೈನಾದ ಈ ಹಡಗಿನ ನಿಲುಗಡೆಗೆ ಅನುಮತಿ ಕೊಟ್ಟಿರೋದು ನಮಗೆ ಸರಿ ಕಾಣಿಸ್ತಾ ಇಲ್ಲ. ಚೀನಾದ ಈ ಹಡಗು ಭಾರತದ ಸೂಕ್ಷ್ಮ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ನಾಗರಿಕ ಮತ್ತು ಮಿಲಿಟರಿ ಉದ್ದೇಶಗಳಿಗೆ ಬಳಸುತ್ತೆ ಅಂತ ಅಸಮಾಧಾನ ವ್ಯಕ್ತಪಡಿಸಿತ್ತು. ಆದರೂ ಈಗ ಚೀನಾದ ಹಡಗು ಹಿಂದೂ ಮಹಾಸಾಗರ ದಾಟಿ ಮಾಲ್ಡೀವ್ಸ್ ಕಡೆಗೆ ಸಾಗಿ ಬರ್ತಾ ಇದೆ. ಅಧ್ಯಕ್ಷೀಯ ಚುನಾವಣೆಯ ರೇಸ್ನಲ್ಲಿರೋ ಡೊನಾಲ್ಡ್ ಟ್ರಂಪ್ರನ್ನ ಇದೀಗ ರಿಪಬ್ಲಿಕನ್ ಪಾರ್ಟಿ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ವೇಳೆ ಟ್ರಂಪ್ ತಮ್ಮ ರನ್ನಿಂಗ್ ಮೇಟ್ ಅಂದರೆ ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ರಿಪಬ್ಲಿಕನ್ ಸಂಸದನಾಗಿರೋ JD ವ್ಯಾನ್ಸ್ರಿಗೆ ರನ್ನಿಂಗ್ ಮೇಟ್ ಪಟ್ಟವನ್ನು ಕೊಟ್ಟಿದ್ದಾರೆ. ಅಂದಹಾಗೆ 39 ವರ್ಷದ JD ವ್ಯಾನ್ಸ್ ಈ ಹಿಂದೆ ಟ್ರಂಪ್ರ ಕಟು ಟೀಕಾಕಾರರಾಗಿದ್ದರು. ಆದರೆ ನಂತರ ದಿನಗಳಲ್ಲಿ ಟ್ರಂಪ್ ಪರವಾಗಿ ವಾಲೋಕೆ ಶುರು ಮಾಡಿದರು. ಟ್ರಂಪ್ರ ಕಟ್ಟ ಬೆಂಬಲಿಗರಾಗಿ ಬದಲಾದರು ಅಂತ ಹೇಳಲಾಗುತ್ತೆ. ಅಂದಹಾಗೆ ಸದ್ಯ ಈ JD ವ್ಯಾನ್ಸ್ ಅಮೆರಿಕದ ಒಹಯೋ ರಾಜ್ಯದಿಂದ ಸೆನೆಟರ್ ಆಗಿ ಆಯ್ಕೆಯಾಗಿದ್ದಾರೆ. ರಿಪಬ್ಲಿಕನ್ ಪಾರ್ಟಿಯ ಒಹಯೋ ರಾಜ್ಯದ ಜೂನಿಯರ್ ಸೆನೆಟರ್ ಆಗಿ ಇವರು ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಲಿ. ಸೊ ಮುಂದಿನ ಅಮೆರಿಕ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಜೋ ಬೈಡನ್ ಸೋಲಿಸಿ ಟ್ರಂಪ್ ಪ್ರೆಸಿಡೆಂಟ್ ಆದರೆ JD ವ್ಯಾನ್ಸ್ ಉಪಾಧ್ಯಕ್ಷರಾಗ್ತಾರೆ ಅಮೆರಿಕದ್ದು. ಏನೋ ಈ JD ವ್ಯಾನ್ಸ್ರಿಗೂ ಭಾರತಕ್ಕೂ ನಂಟಿದೆ. ಯಾಕಂದ್ರೆ ವ್ಯಾನ್ಸ್ ಮದುವೆಯಾಗಿರೋದು ಅಮೆರಿಕದಲ್ಲಿರೋ ಭಾರತದ ಆಂಧ್ರಪ್ರದೇಶ ಮೂಲದ ಉಷಾ ಚಿಲುಕುರಿ ಅನ್ನೋರನ್ನ. ಇವರಿಬ್ಬರು ಮೊತ್ತಮೊದಲ ಬಾರಿಗೆ ಅಮೆರಿಕದ ಯೇಲ್ ಲಾ ಸ್ಕೂಲ್ನಲ್ಲಿ ಭೇಟಿಯಾದರು. ನಂತರ 2014 ಮದುವೆಯಾದರು. ಅಂದಹಾಗೆ ಉಷಾ ಅವರು ವೃತ್ತಿಪರ ವಕೀಲೆ. ವ್ಯಾನ್ಸ್ರ ಪೊಲಿಟಿಕಲ್ ಕರಿಯರ್ನಲ್ಲಿ ನಿರಂತರವಾಗಿ ಅವರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ದಿನಗಳ ಹಿಂದಷ್ಟೇ ಇಡೀ ಅಮೆರಿಕವನ್ನ ಬೆಚ್ಚಿ ಬೀಳಿಸಿದ ಡೊನಾಲ್ಡ್ ಟ್ರಂಪ್ರ ಹತ್ಯೆ ಯತ್ನ ಬೆನ್ನಲ್ಲೇ ಇದೀಗ ಅಧ್ಯಕ್ಷ ಜೋ ಬೈಡನ್ ಎಚ್ಚೆತ್ತುಕೊಂಡಿದ್ದಾರೆ. ಮುಂದಿನ ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಿರೋ ರಾಬರ್ಟ್ ಎಫ್ ಕೆನಡಿಗೆ ರಕ್ಷಣೆ ಕೊಡೋಕೆ ಮುಂದಾಗಿದ್ದಾರೆ. ಟ್ರಂಪ್ರ ಮೇಲೆ ದಾಳಿ ಆದಂತೆ ರಾಬರ್ಟ್ ಮೇಲೆ ಆಗದಿರಲಿ ಅಂತ ಅವರಿಗೆ ರಕ್ಷಣೆ ಕೊಡೋಕೆ ಅಮೆರಿಕದ ಸೀಕ್ರೆಟ್ ಸರ್ವಿಸ್ಗೆ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಕೆನಡಿ ಜೋ ಬೈಡನ್ಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಏನೋ ಟ್ರಂಪ್ ಮೇಲೆ ದಾಳಿ ಮಾಡಿದ 20 ವರ್ಷದ ಹಂತಕ ಥಾಮಸ್ ಮ್ಯಾಥ್ಯೂ ಕ್ರುಕ್ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೊರಬಿದ್ದಿವೆ. ಹಂತಕ ಟ್ರಂಪ್ ಮೇಲೆ ಹತ್ಯೆ ಯತ್ನ ಮಾಡೋ ಕೆಲವೇ ಗಂಟೆಗಳ ಮೊದಲು 50 ಮದ್ದುಗುಂಡುಗಳನ್ನು ಖರೀದಿ ಮಾಡಿದ್ದಾನೆ ಅಂತ CNN ರಿಪೋರ್ಟ್ ಮಾಡಿದೆ. ಈ ಬಗ್ಗೆ ಖುದ್ದು ಮದ್ದುಗುಂಡುಗಳನ್ನು ಹಂತಕನಿಗೆ ಮಾರಾಟ ಮಾಡಿರೋ ಬಂದೂಕು ಅಂಗಡಿಯೊಂದರ ಮಾಲೀಕ, ಎಸ್ ಅಮೆರಿಕದಲ್ಲಿ ಮಾಮೂಲಿ ಅದು ಟೊಮೆಟೊ ಮಾರದಂಗೆ ಮಾರ್ತಾರೆ ಆರಾಮಾಗಿ, ಟಾಯ್ಸ್ ಎಲ್ಲ ಮಾರ್ತಾರಲ್ಲ ಮಕ್ಕಳದು ಹಾಗೆ ಇದನ್ನು ಕೂಡ ಮಾರ್ತಾರೆ. ಸೊ ಅಂಗಡಿಯೊಂದರ ಮಾಲೀಕ ತನಿಖಾಧಿಕಾರಿಗಳ ಮುಂದೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಜೊತೆಗೆ ಈ ಹಂತಕ ಟ್ರಂಪ್ ಮೇಲೆ ದಾಳಿ ಮಾಡೋಕ್ಕೂ ಮುಂಚೆ ಭಾರಿ ತಯಾರಿ ಮಾಡಿಕೊಂಡಿದ್ದ ಅಂತ ಹೇಳಲಾಗ್ತಿದೆ. ಅಂದರೆ ಪದೇ ಪದೇ ಬಂದೂಕು ಅಂಗಡಿಗೆ ಹೋಗಿ ಮದ್ದುಗುಂಡುಗಳನ್ನು ಸಂಗ್ರಹಿಸಿಡ್ತಾ ಇದ್ದ. ಅಲ್ಲದೆ ರೈಫಲ್ನಿಂದ ಗುಂಡನ್ನು ಹಾರಿಸೋದು ಹೇಗೆ ಅಂತ ಅಭ್ಯಾಸ ಕೂಡ ಮಾಡಿದ್ದ. ಮದ್ದುಗುಂಡುಗಳ ಜೊತೆಗೆ ಏಣಿಯನ್ನು ಕೂಡ ಅಂಗಡಿಯಲ್ಲಿ ಖರೀದಿ ಮಾಡಿದ್ದ ಹತ್ತಕ್ಕಬೇಕಲ್ಲ. ನಂತರ ಅದೇ ಏಣಿಯನ್ನು ಬಳಸಿ ಟ್ರಂಪ್ ಈವೆಂಟ್ ನಡೀತಾ ಇದ್ದ ಹತ್ತಿರದ ಬಿಲ್ಡಿಂಗ್ ಏರಿದ್ದಾನೆ. ಏನೋ ಪೊಲೀಸ್ ಅಧಿಕಾರಿಗಳು ಹಂತಕನ ಮೊಬೈಲ್ ಫೋನ್ ಮತ್ತು ಕಂಪ್ಯೂಟರ್ ವಶಪಡಿಸಿಕೊಂಡು ಸಂಪೂರ್ಣವಾಗಿ ಚೆಕ್ ಮಾಡಿದ್ದಾರೆ. ಆದರೂ ಹಂತಕ ನಡೆಸಿರೋ ದಾಳಿ ಹಿಂದಿನ ಉದ್ದೇಶ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ರಷ್ಯಾ ಜೊತೆಗಿನ ಯುದ್ಧ ಕೊನೆಗೊಳಿಸುವ ವಿಚಾರವಾಗಿ ಯುಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಶ್ವತವಾಗಿ ಶಾಂತಿ ನೆಲೆಸುವ ಗುರಿಯನ್ನು ಹೊಂದಿರೋ ಯುಕ್ರೇನ್ನ 2ನೇ ಶೃಂಗಸಭೆಯಲ್ಲಿ ರಷ್ಯಾ ಕೂಡ ಭಾಗವಹಿಸಬೇಕು ಅಂತ ಜೆಲೆನ್ಸ್ಕಿ ಕರೆ ನೀಡಿದ್ದಾರೆ. ಈ ಮೂಲಕ 2022 ಫೆಬ್ರವರಿಯಿಂದ ರಷ್ಯಾ ಜೊತೆಗೆ ನಡೀತಾ ಇರೋ ಯುಕ್ರೇನ್ ಯುದ್ಧಕ್ಕೆ ಅಂತ್ಯ ಹಾಡೋಕೆ ಜೆಲೆನ್ಸ್ಕಿ ಮುಂದಾಗಿರುವುದು ಸ್ಪಷ್ಟವಾಗ್ತಾ ಇದೆ. ಅಂದಹಾಗೆ ಯುಕ್ರೇನ್ನ ಮೊದಲ ಶೃಂಗಸಭೆ ಕಳೆದ June 15 ತಾರೀಕು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದಿತ್ತು. ಈ ವೇಳೆ ಅಮೆರಿಕ ಸೇರಿದಂತೆ ಯುಕ್ರೇನ್ನ ಮಿತ್ರ ರಾಷ್ಟ್ರಗಳು ರಷ್ಯಾ ಯುಕ್ರೇನ್ ಯುದ್ಧ ಕೊನೆಗೊಳಿಸುವಂತೆ ಒತ್ತಾಯ ಮಾಡಿದರು. ಅದರ ಬೆನ್ನಲ್ಲೇ ಈಗ ಜೆಲೆನ್ಸ್ಕಿ ರಷ್ಯಾಗೆ ಡೈರೆಕ್ಟ್ ಕರೆಯೋಲೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಮುಂದಿನ ನವೆಂಬರ್ನಲ್ಲಿ ಯುಕ್ರೇನ್ನ 2ನೇ ಶೃಂಗಸಭೆ ನಡೆಯುತ್ತೆ. ಗಾಜಾ ಯುದ್ಧ ವಿಚಾರವಾಗಿ ಪ್ಯಾಲೆಸ್ತೇನ್ ನಿರಾಶ್ರಿತರಿಗೆ ಮಾನವೀಯ ನೆರವನ್ನು ಕೊಡೋಕೆ ಭಾರತ ಮತ್ತೆ ಮುಂದಾಗಿದೆ. ಈಗ ವಿಶ್ವಸಂಸ್ಥೆಗೆ 20.89 ಕೋಟಿಯ ಮೊದಲ ಕಂತನ್ನು ಭಾರತ ಕೊಟ್ಟಿದೆ. ಅಂದಹಾಗೆ ಆರೋಗ್ಯ, ಶಿಕ್ಷಣ, ಪ್ಯಾಲೆಸ್ತೇನಿಗಳಿಗೆ ಪರಿಹಾರ ಕೊಡೋಕೆ ಅಂತ ವಿಶ್ವಸಂಸ್ಥೆಯ ಪ್ರಮುಖ ಕಾರ್ಯಕ್ರಮಗಳು ಹಾಗೂ ಸೇವೆಗಳಿಗೆ 41.78 ಕೋಟಿ ರೂಪಾಯಿ ಕೊಡೋದಾಗಿ ಭಾರತ ಮಾತನ್ನು ಕೊಟ್ಟಿತ್ತು. ಅದರ ಭಾಗವಾಗಿ ಈಗ ಮೊದಲ ಕಂತನ್ನು ಭಾರತ ಪೇಮೆಂಟ್ ಮಾಡಿದೆ. ಅತ್ತ ಗಾಜಾದಲ್ಲಿ ದಾಳಿ ಮುಂದುವರೆಸಿರೋ ಇಸ್ರೇಲ್ಗೆ ಯುರೋಪಿಯನ್ ಯೂನಿಯನ್ ಬಿಗ್ ಶಾಕ್ ನೀಡಿದೆ. ಇಸ್ರೇಲ್ ಮೂಲದ 3 ಸಂಸ್ಥೆಗಳು ಹಾಗೂ 5 ವ್ಯಕ್ತಿಗಳಿಗೆ ಸ್ಯಾಂಕ್ಷನ್ಸ್ ಹೇರಿದೆ. ವೆಸ್ಟ್ ಬ್ಯಾಂಕ್ ಹಾಗೂ ಪೂರ್ವ ಜೆರುಸಲೇಮ್ನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ಈ ನಿರ್ಬಂಧ ಹೇರಿದೆ.
ಈ ಸ್ಯಾಂಕ್ಷನ್ ಲಿಸ್ಟ್ನಲ್ಲಿ ಗಾಜಾಗೆ ಮಾನವೀಯ ನೆರವನ್ನು ತಡೆಯೋಕೆ ಪ್ರಯತ್ನಪಟ್ಟ ಆರೋಪ ಹೊತ್ತಿರೋ ಜಾವ್ ನೈನ್ ಅನ್ನೋ ಸಂಸ್ಥೆ ಕೂಡ ಇದೆ. ಕೆಂಪು ಸಮುದ್ರದಲ್ಲಿ ಕೊಂಚ ತಣ್ಣಗಾಗಿದ್ದ ಯೆಮೆನ್ನ ಹೌತಿಗಳ ಕಾಟ ಮತ್ತೆ ಶುರುವಾಗಿದೆ. ಪನಾಮ ಧ್ವಜವನ್ನ ಹೊಂದಿದ್ದ ಇಸ್ರೇಲ್ಗೆ ಸೇರಿದ ಒಟ್ಟು 2 ಹಡಗುಗಳು ಹೋಗ್ತಾ ಇದ್ದ ವೇಳೆ ಹೌತಿಗಳ 3 ಪುಟ್ಟ ಹಡಗುಗಳು ಕ್ಷಿಪಣಿ ದಾಳಿ ಮಾಡಿದ್ವು ಅಂತ ಅಮೆರಿಕ ಹಾಗೂ ಬ್ರಿಟನ್ನ ನೌಕಾ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇದಾದ ಕೆಲವೇ ಹೊತ್ತಲ್ಲಿ ಅದೇ ಜಾಗದಲ್ಲಿ ಲೈಬೀರಿಯನ್ ಧ್ವಜ ಹೊಂದಿದ್ದ ಹಾಗೂ ಮಾರ್ಷಲ್ ದ್ವೀಪಗಳ ಒಡೆತನದ ಆಯಿಲ್ ಟ್ಯಾಂಕರ್ ಮೇಲೂ ಕೂಡ ಹೌತಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ ಟ್ಯಾಂಕರ್ಗೆ ಸ್ವಲ್ಪ ಹಾನಿಯಾಗಿದೆ. ಆದರೆ ಈ 2 ಪ್ರತ್ಯೇಕ ಘಟನೆಗಳಲ್ಲಿ ಎಲ್ಲ ಹಡಗುಗಳು ಸೇರಿದಂತೆ ಅದರಿಂದ ಸಿಬ್ಬಂದಿ ಕೂಡ ಸೇಫ್ ಇದ್ದಾರೆ ಅಂತ ಬ್ರಿಟನ್ ನೌಕಾಪಡೆಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಭಾರಿ ಮಳೆ ಮತ್ತು ಪ್ರವಾಹ ಆಗ್ತಾ ಇದೆ. ಅಲ್ಲಿನ ಜಲಾಲಾಬಾದ್ ಹಾಗೂ ನಂಗರ್ಹಾರ್ ಪ್ರಾಂತ್ಯದ ಕೆಲ ಕಡೆ ಭಾರಿ ಬಿರುಗಾಳಿಯಿಂದ ಹಾಗೂ ಮಳೆಯಿಂದ ಒಟ್ಟು 35 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಘಟನೆಯಲ್ಲಿ 230 ಜನ ಗಾಯಗೊಂಡಿದ್ದಾರೆ. ಗಿಡ ಮರಗಳೆಲ್ಲ ಬೀಳ್ತಾ ಇವೆ, ಮನೆಗಳ ಗೋಡೆ ಹಾಗೂ ಛಾವಣಿಗಳೆಲ್ಲ ಕುಸಿದು ಬೀಳ್ತಾ ಇವೆ ಅಂತ ವರದಿಯಾಗಿದೆ. ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯ ನೆರವನ್ನ ಕೊಡ್ತೀವಿ ಅಂತ ತಾಲಿಬಾನಿಗಳು ಅನೌನ್ಸ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.